ಕ್ಷೇತ್ರದಲ್ಲಿ ಹಿಂದುತ್ವ ಖ್ಯಾತಿಯ ಕುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಯಾಕೆ ಅಪಹರಿಸುತ್ತಿಲ್ಲ? ಕರ್ನಾಟಕದಲ್ಲಿ ಲೋಕಸಭೆಯ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಹೆಚ್ಚು ಸ್ಥಾನಗಳನ್ನ ಪಡೆದುಕೊಳ್ಳಲು ತಂತ್ರ ಪ್ರತಿ ತಂತ್ರ ಹೆಣೆಯುತ್ತಿದ್ದರೆ ಕರ್ನಾಟಕದಲ್ಲಿ ಸದಾ ಸುದ್ದಿಯಲ್ಲಿರುವ ಹಿಂದುತ್ವ ಖ್ಯಾತಿಯ ಹುಲಿ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಿರೀಕ್ಷೆ ಮಟ್ಟದಲ್ಲಿ ಯಾಕೆ ಅಬ್ಬರಿಸುತ್ತಿಲ್ಲ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಹೌದು, ಕರ್ನಾಟಕದಲ್ಲಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಎಲ್ ಸಂತೋಷ್ ನಡುವೆ ಮೊದಲಿನಿಂದಲೂ ಒಳಗೊಳಗೆ ಕೋಲ್ಡ್ ವಾರ್ ನಡೆಯುತ್ತಲೇ ಇದೆ ಎಂಬುದು ಸಾಕಷ್ಟು ಜನರಿಗೆ ಗೊತ್ತಿರುವ ಸಂಗತಿ. ಆದರೆ ಕರ್ನಾಟಕದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣಾಗಿರುವ ಕೇಸರಿ ಪಡೆಗೆ ಬಿಜೆಪಿಯ ಕೇಂದ್ರದ ವರಿಷ್ಠರು ಈ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಎಸ್ ಯಡಿಯೂರಪ್ಪನಿಗೆ ನಾಯಕತ್ವ ನೀಡಿದ್ದು, ಹೀಗಾಗಿ ಕರ್ನಾಟಕದಲ್ಲಿ ಬಿಜೆಪಿ ಟಿಕೆಟ್ ಹಂಚಿಕೆಯಲ್ಲಿ ಬಿಎಸ್ ಯಡಿಯೂರಪ್ಪ ತನ್ನ ಆಪ್ತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಟಿಕೆಟ್ ಕೊಡಿಸಿದ್ದು ಬಿಎಲ್ ಸಂತೋಷ್ ಬಣಕ್ಕೆ ಕೆಂಡಾಮಂಡಲ ಕಾರುವಂತಾಗಿದೆ. ಅದರಲ್ಲಿ ಪ್ರತಾಪ್ ಸಿಂಹ, ಕೆಎಸ್ ಈಶ್ವರಪ್ಪ, ನಳಿನ್ ಕುಮಾರ್ ಕಟೀಲ್, ಹಿಂದುತ್ವ ಖ್ಯಾತಿಯ ಕುಲಿ ಅನಂತ್ ಕುಮಾರ್ ಹೆಗಡೆ, ಸಿಟಿ ರವಿ ಸೇರಿದಂತೆ ವಿವಿಧ ಅಪ್ಪಟ ಹಿಂದುತ್ವ ಹುಲಿಗಳಿಗೆ ಟಿಕೆಟ್ ನಿರಾಕರಿಸಿದ್ದಕ್ಕೆ ಉರಿಯುವ ಬೆಂಕಿಯ ಮೇಲೆ ತುಪ್ಪ ಸುರಿದಂತೆ ಕಾಣುತ್ತಿದೆ. ಇದರಿಂದ ಕೆಂಡಾಮಂಡಲವಾಗಿರುವ ಕೆಎಸ್ ಈಶ್ವರಪ್ಪನ ಮೈಂಡ್ ಶಾಂತವಾಗಿ ನಿಲ್ಲದೆ ಸದಾ ಯೋಚನೆಯಲ್ಲಿ ತೊಡಗಿರುವಂತೆ ಕಾಣುವಂತಿದೆ. ಜೊತೆಗೆ ಅಮಿತ್ ಶಾ ಕೂಡ ಕೆಎಸ್ ಈಶ್ವರಪ್ಪನನ್ನ ಸಂಪರ್ಕ ಮಾಡಿದ್ರೆ ಕೂಡ ಈಶ್ವರಪ್ಪನ ಮೈಂಡ್ ಆಲೋಚನೆಯಲ್ಲಿ ಮುಂದುವರೆದಿದೆ. ಆದ್ರೆ ಮುಂದೆ ಎಲ್ಲಿಗೆ ತಲುಪುತ್ತದೆ ಕಾದು ನೋಡ್ಬೇಕು. ಜೊತೆಗೆ ರಾಜ್ಯದಲ್ಲಿನ ಯಾವ ಮೂಲೆ ಮೂಲೆಯಲ್ಲಿಯೂ ಕೂಡ ಸದಾ ಸುದ್ದಿಯಲ್ಲಿರುವ ಹಿಂದುತ್ವ ಖ್ಯಾತಿಯ ಹುಲಿ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಾಗಲಕೋಟೆಯೋ ಅಥವಾ ಬೆಳಗಾವಿಯೋ ಲೋಕಸಭೆಯ ಟಿಕೆಟ್ ಕೊಟ್ಟು ದೆಹಲಿಗೆ ಕಳಿಸುವ ಹುನ್ನಾರ ನಡೆದಿತ್ತು. ಆದರೆ ಇದಕ್ಕೆ ಸಮ್ಮತಿಸದ ಯತ್ನಾಳ್ ರಾಜ್ಯದಲ್ಲಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತೆ ಕಾಣುತ್ತಿದ್ದು, ಯತ್ನಾಳರು ದೆಹಲಿ ಕಡೆ ಹೋಗುವ ಮನಸ್ಸು ಇಲ್ಲ ಎನ್ನುವಂತಿದೆ. ಅದು ಏನೇ ಇರಲಿ, ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ರಾಜ್ಯದಲ್ಲಿ ಚುನಾವಣೆಯ ಮೊದಲೇ ಅಬ್ಬರಿಸ್ತಾ ಇದ್ದ ಹಿಂದುತ್ವದ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಸದ್ಯ ನಿರೀಕ್ಷೆ ಮಟ್ಟದಲ್ಲಿ ಯಾಕೆ ಈಗ ಅಬ್ಬರಿಸುತ್ತಿಲ್ಲ ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ಅಪ್ಪಟ ಹಿಂದುತ್ವ ಖ್ಯಾತಿಯ ಹುಲಿಗಳು ಅಬ್ಬರಿಸದೆ ಹೋದರೆ ಈ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಈ ಸಾರಿ ಬಿಜೆಪಿಗೆ ಕಡಿಮೆ ಸೀಟುಗಳು ದೊರೆಯುವ ಸಾಧ್ಯತೆ ಇದೆಯಾ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿ ಬರ್ತಾ ಇದೆ. ಇನ್ನೂ ಕಾಲ ಮುಂಚಿಲ್ಲ, ಹುಲಿಗಳು ಈ ಲೋಕ ಸಮರದಲ್ಲಿ ಅಬ್ಬರಿಸುತ್ತಿವೆಯೋ ಅಥವಾ ಇಲ್ಲವೋ, ಕಡಿಮೆ ಮಟ್ಟದಲ್ಲಿ ಅಬ್ಬರಿಸುತ್ತಿವೆಯೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ಹನುಮಂತ್ ಬುರ್ಲಿ, ಸತ್ಯಂ ನ್ಯೂಸ್, ಬೀಳ್ಗಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.